ಉಡಾನ ಏನೋ ಆರಂಭ ಆಗಿದೆ. ಅದರ ಜೊತೆಗೆ ಎಸ್ ಇನ್ನು ರಾಯಚೂರಿನಲ್ಲಿ ಬಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ ಮತದಾರರು. ಬಸ್ ಹೋಗಿ ಮತ ಚಲಾವಣೆ ಮಾಡಬೇಕು ಅನ್ನೋ ಪರಿಸ್ಥಿತಿ ಇದೆ ಎಷ್ಟೋ ಕಡೆಗಳಲ್ಲಿ. ದೂರದ ಊರಿಂದ ಮತ ಹಾಕೋಕೆ ಅಂತೇಳಿ ಜನ ಬರ್ತಾ ಇದ್ದಾರೆ. ಗುಳೆ ಹೋದ ಜನರು ರಾಯಚೂರಿಗೆ ಬರೋದಕ್ಕೆ ಪರದಾಡ್ತಾ ಇದ್ದಾರಂತೆ. ಗ್ರಾಮಗಳಿಗೆ ಬಸ್ ಬಿಡಿ ಅಂತ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತಾ ಇದ್ದಾರಂತೆ. ರಾಯಚೂರಿನ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದ ಜನರಿಗೆ ಬಸ್ಸೇ ಇಲ್ಲ ನೋಡಿ. ಬಂದುಬಿಟ್ಟಿದ್ದಾರೆ, ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾರೆ. ರಾಯಚೂರಿನ ಕೇಂದ್ರೀಯ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾರೆ. ಇವರು ಎಲ್ಲೆಲ್ಲಿಂದನೂ ಬಂದಿದ್ದಾರೆ, ಬೆಂಗಳೂರಿಂದನೂ ಹೋಗಿರ್ಬೋದು, ಬೇರೆ ಬೇರೆ ಕಡೆಗಳಿಂದಲೂ ಕೆಲಸಕ್ಕೆ ಹೋಗಿರ್ತಾರೆ, ಗುಳೆ ಹೋಗಿರ್ತಾರೆ. ಅಂಥವ್ರು ಇವತ್ತು ನಮ್ಮ ಹಕ್ಕನ್ನ ಚಲಾಯಿಸಬೇಕು, ಓಟ್ ಹಾಕಬೇಕು ಅಂತ ಊರಿಗೆ ಬರೋಣ ಅಂತ ಬಂದರೆ ನಮ್ಮ ಊರುಗಳಿಗೆ ತೆರಳೋದಕ್ಕೆ ಇಲ್ಲಿಂದ ಬಸ್ಸೇ ಇಲ್ಲ. ಗ್ರಾಮೀಣ ಭಾಗದ ಜನರಿಗೆ ಬಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ದಯಮಾಡಿ ಬಸ್ ಬಿಡಿ ಅಂತ ಬೆಳಗ್ಗೆಯಿಂದಲೂ ಕೂಡ ಬಸ್ಗಾಗಿ ಕಾದು ಕಾದು ಹೈರಾಣಾಗೋಗಿದ್ದಾರೆ ಜನರು. ಬರುವಂತಹ ಒಂದು ಎರಡು ಬಸ್ಸು ಸಿಕ್ಕಾಪಟ್ಟೆ ರಶ್ ಆಗ್ತಾ ಇದೆ. ನಿಂತ್ಕೊಳ್ಳೋಕ್ಕೂ ಹತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅನ್ನೋ ಥರ ಆಗಿದೆ. ಚುನಾವಣಾ ಕರ್ತವ್ಯಕ್ಕಾಗಿ ಈಗಾಗಲೇ 252 ಬಸ್ಗಳನ್ನು ಬಿಟ್ಟಿದ್ದಾರೆ KSRTC ಅವರು. ಹಾಗಾಗಿ ಈ ಬಸ್ಗಳನ್ನು ಬಿಟ್ಟಿರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಸಾಮಾನ್ಯ ದಿನದಲ್ಲಿ ಇರ್ತಕ್ಕಂಥ ಬಸ್ಸು ಕೂಡ ಇಲ್ಲ. ಈಗ ಇನ್ನು ಇವತ್ತು ಸರ್ವೇ ಸಾಮಾನ್ಯ ದಿನಕ್ಕಿಂತಲೂ ಹೆಚ್ಚಿನ ಜನ ಬಂದಿದ್ದಾರೆ. ಹಾಗಾದರೆ ಇವ್ರ ಕಥೆ ಏನು, ಹೇಗೆ ಹೋಗಿ ಇವರು ಓಟ್ ಹಾಕೋದು ಅಂತ ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಒಂದಷ್ಟು ಖಾಸಗಿ ವಾಹನ ಮಾಲೀಕರು ಅಂತಲೂ ಮಾಹಿತಿ ಇದೆ. ಒಬ್ಬೊಬ್ಬರಿಗೆ ಡಬಲ್ ಟ್ರಿಬಲ್ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ. ಗ್ರಾಮಗಳಿಗೆ ತೆರಳೋ ಜನರಿಗೆ ಒಂದು ರೀತಿಯಾಗಿ ಬರೋದು ಬಂದು ಯಾಕಾದರೂ ಬಂದವಪ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.